ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗಾರ್ಥ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ನಾವು ಈ ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಈ ಸಿವಿಲ್ ಪಿಸಿ ಪರೀಕ್ಷಾ ದಿನಾಂಕ ಯಾವಾಗಿದೆ ಅಂತ ನಿಮ್ಗೆ ಕನ್ಫ್ಯೂಷನ್ಸ್ ಇತ್ತು. ಅದ್ರ ಬಗ್ಗೆ ನಾವು ಇಲ್ಲೇ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ನೇಮಕಾತಿ ರವರ ಕಚೇರಿ, ಕಾಲ್ಟನ್ ಭವನ, ಅರಮನೆ ರಸ್ತೆ, ಬೆಂಗಳೂರು. ಇವರಿಂದ ಏನಪ್ಪ ಅಂದ್ರೆ ಟಿಪಿ ಫ್ಯಾಕ್ಸ್ ಅಥವಾ ಇಮೇಲ್ ಸಂದೇಶ ಬಂದಿದೆ. ಸೊ ನೋಡ್ರಿ, ಯಾರಿಗೆ ಬಂದಿದೆ ಅಂದ್ರೆ, ಪೊಲೀಸ್ ಆಯುಕ್ತರು ಬೆಂಗಳೂರು ನಗರ ಮತ್ತು ಕಲಬುರಗಿ ನಗರ, ಜೊತೆಗೆ ಉಪ ಪೊಲೀಸ್ ಆಯುಕ್ತರು ಆಡಳಿತ ಬೆಂಗಳೂರು ನಗರ ಬೆಂಗಳೂರು, ಜೊತೆಗೆ ಪೊಲೀಸ್ ಅಧೀಕ್ಷಕರು ಬೆಂಗಳೂರು, ಪೊಲೀಸ್ ಅಧೀಕ್ಷಕರು ಕಲಬುರಗಿ ಜಿಲ್ಲೆ, ಬೀದರ್ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ರಾಯಚೂರು ಜಿಲ್ಲೆ, ಯಾದಗಿರಿ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆ ಮತ್ತು ಹಾವೇರಿ ಜಿಲ್ಲೆ. ಸೊ ನೋಡ್ರಿ, ಈ ಪ್ರತಿಯನ್ನು ಏನಪ್ಪ ಅಂದ್ರೆ, ಪೊಲೀಸ್ ಮಹಾನಿರೀಕ್ಷಕರು ಬಳ್ಳಾರಿ ವಲಯ ಬಳ್ಳಾರಿ, ಜೊತೆಗೆ ಏನಪ್ಪ ಅಂದ್ರೆ ಉಪ ಪೊಲೀಸ್ ಮಹಾನಿರೀಕ್ಷಕರು ಈಶಾನ್ಯ ವಲಯ ಕಲಬುರಗಿ ಮತ್ತು ಪೂರ್ವ ವಲಯ ದಾವಣಗೆರೆ. ಯಾರಿಂದ ಬಂದಿದೆ ಅಂದ್ರೆ, ಇದು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ನೇಮಕಾತಿ ಬೆಂಗಳೂರು ಅವರಿಂದ. ಸೊ ನೋಡ್ರಿ, ಇದು ಫ್ಯಾಕ್ಸ್ ಬಂದಿರುವಂತ ದಿನಾಂಕ 6/16/2023. ಇಲ್ಲೇನು ಹೇಳ್ತಿದ್ರಂದ್ರೆ, 2022-23 ಸಾಲಿನ ಕಲ್ಯಾಣ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪುರುಷ ಮತ್ತು ಮಹಿಳಾ, ತೃತೀಯ ಲಿಂಗ ಪುರುಷ ಮತ್ತು ಮಹಿಳಾ ಹಾಗೂ ಸೇವಾನಿರತ ಮತ್ತು ಬ್ಯಾಕ್ಲಾಗ್ 454 ಹುದ್ದೆಗಳ ಲಿಖಿತ ಪರೀಕ್ಷೆಯನ್ನು ದಿನಾಂಕ 15/10/2023 ಅಥವಾ 29/2023 ನಡೆಸಲು ಉದ್ದೇಶಿಸಲಾಗಿರುತ್ತದೆ. ಸೊ ನೋಡ್ರಿ, ಕಲ್ಯಾಣ ಕರ್ನಾಟಕದ ಸಿವಿಲ್ ಪಿಸಿ ಹುದ್ದೆಗಳೇನಿತ್ತು, 454 ಹುದ್ದೆಗಳಿತ್ತಲ್ಲ, ಅದಕ್ಕೆ ಪರೀಕ್ಷಾ ದಿನಾಂಕವನ್ನು ಅವ್ರು ಏನಪ್ಪ ಅಂದ್ರೆ 15/10/2023 ಅಥವಾ 29/10/2023 ಎರಡರಲ್ಲಿ ಒಂದು ದಿನಾಂಕದಲ್ಲಿ ನಡೆಸಲು ಉದ್ದೇಶಿಸಿದ್ದಾರೆ. ಅಂದಾಜು 67,000 ಅಭ್ಯರ್ಥಿಗಳು ಸದರಿ ಲಿಖಿತ ಪರೀಕ್ಷೆಯನ್ನು ತೆಗೆದುಕೊಳ್ಳುವುದರಿಂದ ಸದರಿ ದಿನಾಂಕದಂದು ಬಂದೋಬಸ್ತ್ ಕಾರ್ಯಕ್ರಮಗಳನ್ನು ಹಾಗೂ ಇತರ ಕಾರ್ಯಕ್ರಮಗಳನ್ನು ಗಮನದಲ್ಲಿಟ್ಟುಕೊಂಡು ದಿನಾಂಕ 15/10/2023 ಅಥವಾ 29/10/2023 ಪೈಕಿ ಯಾವ ದಿನದಂದು ಲಿಖಿತ ಪರೀಕ್ಷೆಯನ್ನು ನಡೆಸಬಹುದಾಗಿದೆ ಎಂಬ ಬಗ್ಗೆ ತಮ್ಮ ಸ್ಪಷ್ಟ ಅಭಿಪ್ರಾಯವನ್ನು ಕಳುಹಿಸುವಂತೆ ಕೋರಿದೆ. ಸದರಿ ದಿನಾಂಕಗಳನ್ನು ತಮ್ಮ ಘಟಕಗಳ ಜಿಲ್ಲಾ ಕೇಂದ್ರ ಸ್ಥಾನದ ವ್ಯಾಪ್ತಿಯಲ್ಲಿ ಮಾತ್ರ ಲಿಖಿತ ಪರೀಕ್ಷಾ ಕೇಂದ್ರಗಳ ವಿವರಗಳನ್ನು ಒಂದು ಕೊಠಡಿಯಲ್ಲಿ 20 ಅಥವಾ ಮಲ್ಟಿಪಲ್ ಆಫ್ 20ರಂತೆ ಅಭ್ಯರ್ಥಿಗಳಿಗೆ ಸ್ಥಳಾವಕಾಶ ಲಭ್ಯವಿರುವ ಪರೀಕ್ಷಾ ಕೇಂದ್ರಗಳನ್ನು ಗುರುತಿಸಿ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರಿಂದ ಲಿಖಿತ ಅನುಮತಿಯನ್ನು ಪಡೆದು ಸದರಿ ಶಿಕ್ಷಣ ಸಂಸ್ಥೆಗಳ ವಿಳಾಸದೊಂದಿಗೆ ಪಟ್ಟಿಯನ್ನು ಆಂಗ್ಲ ಭಾಷೆಯಲ್ಲಿ ತಯಾರಿಸಿ ಸಾಫ್ಟ್ ಮತ್ತು ಹಾರ್ಡ್ ಪ್ರತಿಗಳನ್ನು ದಿನಾಂಕ 19/9/2023 ಬೆಳಗ್ಗೆ 10ರ ಒಳಗಾಗಿ ಕಚೇರಿಯ ಇಮೇಲ್ ಐಡಿ SSRNT@KSP.GO.in ಗೆ ಕಳುಹಿಸಿಕೊಡಲು ಕೋರಿದೆ. ಮತ್ತು ಪರೀಕ್ಷಾ ಕೇಂದ್ರಗಳಿಗೆ ಆಯಾ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಅವರ ಸಿಬ್ಬಂದಿ ವರ್ಗದವರು 20 ಅಭ್ಯರ್ಥಿಗಳಿಗೆ ಒಬ್ಬ ಮೇಲ್ವಿಚಾರಕರನ್ನು ನೇಮಿಸಬೇಕಾಗುತ್ತದೆ. ಇದರ ಪ್ರಕಾರ ನೀವು ಸಿಬ್ಬಂದಿ ಹಾಗೂ ಮುಖ್ಯಸ್ಥರ ಲಭ್ಯತೆಯನ್ನು ಖಚಿತಪಡಿಸಲು ಕೋರಿದೆ. ಸೊ ನೋಡ್ರಿ, ಇವನ್ನೆಲ್ಲ ಕೊಟ್ಟಿದ್ದಾರೆ, ಏನೇನು ಗಮನದಲ್ಲಿ ಇಡಬೇಕಂತ ಕೊಟ್ಟಿದ್ದಾರೆ. ಸೊ ನಮಗೆ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ, ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಿವಿಲ್ ಪಿಸಿ ಪರೀಕ್ಷಾ ದಿನಾಂಕವನ್ನು ಯಾವಾಗ ಪ್ರಕಟಣೆ ಮಾಡಬಹುದು ಅಂತಿತ್ತು. ಸೊ ನೋಡ್ರಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಿವಿಲ್ ಪಿಸಿ ಪರೀಕ್ಷಾ ದಿನಾಂಕವನ್ನು ಅವರು 15/10/2023 ಅಥವಾ 29/10/2023 ಎರಡು ದಿನಾಂಕದಲ್ಲಿ ಒಂದು ದಿನಾಂಕದನ್ನು ನಡೆಸ್ತಾರೆ. ಅಂದ್ರೆ ಮುಂದಿನ ತಿಂಗಳು ಏನಪ್ಪ ಅಂದ್ರೆ 15/10/2023 ಅಥವಾ 29/10/2023 ಒಂದು ದಿನಾಂಕದಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ಸಿವಿಲ್ ಪಿಸಿಯ ಒಂದು ಎಕ್ಸಾಮಿನೇಷನ್ ಡೇಟ್ ಇರುತ್ತೆ ಅಂತೇಳಿ ಈ ಒಂದು ಫ್ಯಾಕ್ಟ್ ಸಂದೇಶ ತಿಳಿಸ್ತಾ ಇದೆ. ಸೊ ನೋಡ್ರಿ, ಇದೇ ತರನಂತ ಉಪಯುಕ್ತ ಮಾಹಿತಿನ ನಿಮ್ಗೆ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.